ವಿಭಾಗದಲ್ಲಿ ಇರುವಂಥ ಬೇರೆ ಮನೆಗಳ ಮೇಲೆ ದಾಳಿ ಮಾಡುವಂಥದ್ದು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಅಟ್ಯಾಕ್ ಮಾಡಿ ದೌರ್ಜನ್ಯ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು ಮತ್ತು ದೈಹಿಕವಾಗಿ ಭಾಳಷ್ಟು ಇವತ್ತು ಪೊಲೀಸ್ ಅಧಿಕಾರಿಗಳು ಅವತ್ತು ಡ್ಯಾಮೇಜ್ ಆಗಿದ್ದು ನಾನು ನೋಡಿದ್ದೇನೆ ಮತ್ತು ಭಾಳ ಗಂಭೀರವಾದ ಪ್ರಕರಣಗಳು ದಾಖಲಾಗಿದ್ದಾವೆ. ಮತ್ತು ಎಲ್ಲಿವರೆಗೆ ಅಂದರೆ ಇಲ್ಲಿ ಸೆಷನ್ ಕೋರ್ಟ್ನಲ್ಲಿ ಇರ್ಬೋದು, ಹೈಕೋರ್ಟಲ್ಲಿ ಇರ್ಬೋದು, ಸುಪ್ರೀಂ ಕೋರ್ಟ್ವರೆಗೆ ಹೋದರೂ ಅವ್ರಿಗೆ ಬೇಲ್ ಸಿಗದ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಅಂದರೆ ಅಷ್ಟೊಂದು ಗಂಭೀರವಾದಂಥ ಪ್ರಕರಣ. ಹೀಗಾಗಿ ಅಂಥ ಪ್ರಕರಣವನ್ನು ಇವತ್ತು ಟ್ರಯಲ್ ಆಗಿ ಅದು ಇದಾಗಬೇಕು, ನಿಖಾಲಿ ಆಗಬೇಕು ಹೊರತು ಈ ರೀತಿ ಒಂದು ಸರ್ಕಾರದ ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೊಗೊಂಡು ಅದನ್ನು ವಿಡ್ರಾ ಮಾಡಲಿಕ್ಕೆ ಬರೋದೇ ಇಲ್ಲ, ಕಾನೂನು ರೀತಿಯಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಆ ಸಿದ್ದರಾಮಯ್ಯವರು ಆ ಕ್ಯಾಬಿನೆಟ್ಗೆ ಏನು ಸಬ್ಜೆಕ್ಟ್ ತೊಗೊಂಡೋಗಿದ್ದಾರೆ ಗೃಹ ಇಲಾಖೆಯ ಮುಖಾಂತರ ಬಂದದ್ದು, ಆ ಗೃಹ ಇಲಾಖೆಯ ಅಧಿಕಾರಿಗಳು ಆ ಫೈಲ್ನಲ್ಲಿ ಏನು ಎಂಡೋರ್ಸ್ಮೆಂಟ್ ಮಾಡಿದ್ದಾರೆ ಅದನ್ನು ಬಹಿರಂಗಪಡಿಸ್ಬಿಡಿ ಮತ್ತು ಸರ್ಕಾರದ ಅಧಿಕಾರಿಗಳು ಮತ್ತು ಇವನ್ ಕಾನೂನು ಇಲಾಖೆಯ ಒಪಿನಿಯನ್ ತೊಗೊಂತಾರೆ, ಲೀಗಲ್ ಒಪಿನಿಯನ್ ತೊಗೊಂತಾರೆ, ಆ ಲೀಗಲ್ ಒಪಿನಿಯನ್ ಡಿಸ್ಕ್ಲೋಸ್ ಮಾಡಿದ್ರು ಏನು ಒಪಿನಿಯನ್ ಕೊಟ್ಟಿದ್ದಾರಂತೆ. ಗೃಹ ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಏನೊಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಫೈಲ್ನಲ್ಲಿ, ಅದನ್ನು ಇವತ್ತು ಸಾರ್ವಜನಿಕವಾಗಿ ಬಹಿರಂಗಪಡಿಸಲಿ. ಹೀಗಾಗಿ ನಾನು ಒಂದು ಆಡಳಿತ ಅನುಭವ ಹಿನ್ನೆಲೆ ಇದ್ದ ಹೇಳ್ತೇನೆ, ಯಾವ ಅಧಿಕಾರಿಗಳು ಸಹಿತ ಯಾವ ಇಲಾಖೆಗಳು ಸಹಿತ ಈ ರೀತಿಯಾದಂಥ ಕೇಸನ್ನು, ಗಂಭೀರವಾದಂಥ ಕ್ರಿಮಿನಲ್ ಕೇಸನ್ನು ವಿಡ್ರಾ ಮಾಡಲಿಕ್ಕೆ ರಿಕಮೆಂಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇದು ವಿಡ್ರಾ ಮಾಡುವಂಥ ಕೇಸ ಅಲ್ಲ, ಆ ರೀತಿ ಗಂಭೀರವಾದಂಥ ಕ್ರಿಮಿನಲ್ ಪ್ರಕರಣ ಇವತ್ತು ಯಾವುದು ಏನಾಗಿದೆ. ಸ್ಪೋರ್ಟ್ಸ್ ಇವೆಂಟ್ಸ್ ಸುಮಾರು ನಡೀತಾ ಇದೆ, ವರ್ಲ್ಡ್ ಕಪ್ ನಡೀತಾ ಇದೆ, ಅದೇ ರೀತಿ ನಮ್ಮ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ ನಡೀತಾ ಇದೆ. ನಾವು ಸುಮಾರು ಪ್ಲೇಯರ್ಸ್ ಅಪ್ರೋಚ್ ಮಾಡಿದ್ದೀವಿ, ಆದರೆ ಈಗ ವಿಮೆನ್ ವರ್ಲ್ಡ್ ಕಪ್ ಹಾಗೂ ಬೇರೆ ಟೂರ್ನಮೆಂಟ್ಸ್ ಇಂಟರ್ನ್ಯಾಷನಲಿ ನಡೀತಾ ಇದ್ದಾವೆ, ಅದರಲ್ಲಿ ಭಾರತಕ್ಕೆ ಯಶಸ್ಸು ಸಿಗಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಏನಾದರೂ ದುರದೃಷ್ಟವಶಾತ್ತು ಆಗಲಿಲ್ಲ, ಫೈನಲ್ಸ್ಗೆ ನಾವು ಹೋಗಲಿಲ್ಲ ಅಂದರೆ ಆವಾಗ ಅವರು ಇಲ್ಲಿ ನಮಗೆ ಅವೈಲೇಬಲ್ ಇರ್ತಾರೆ, ಭಾಗಿಯಾಗ್ತಾರಂತ ಅವರು ಹೇಳಿದ್ದಾರೆ. ಸೊ ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇದರ ಬಗ್ಗೆ ನಾನು ಈ ಹಂತದಲ್ಲಿ ನಾನು ಎಲಾಬರೇಟ್ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ, ಆದರೆ ಬಹಳ ಬೇಗನೆ ತಮಗೆ ಇದರ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಕರ್ನಾಟಕ ದೇಶನೇ ಇಡೀ ನಡ್ಕಾ ಬಿಡ್ತೀನ, ಒಂದು ರೇಣುಕಸ್ವಾಮಿ ಕುಲೇ ಭಯಂಕರವಾದ ವಿಚಿತ್ರವಾದ ಒಂದು ಕುಲೆ, ಒಂದು ಇವಾಗ ಚಿತ್ರ ಮುಖ್ಯಮಂತ್ರಿ ಇರ್ತೀರಿ, ಕ್ಷೇತ್ರ ಮುಖ್ಯಮಂತ್ರಿ ಇರ್ತೀರ, ನಾನು ಗುಂಟು ಮತ ಇರ್ತೀರಿ, ಈ ಮಗಲ ಒಂಚೂರು ಮೊಬೈಲ್ ಫೇಸ್ಬುಕ್ ಕೂಡ ಮತ ಇತ್ತೀ ಮೇಲ ಮೇಲೆ ಒಂಚೂರು ಗೋತಿನ ಮತ ಇರ್ತೀನಿ ಅಂಚ ಅದು ಈ ಕುಲೆ ಭಯಂಕರವಾದ ವಿಚಿತ್ರವಾದ ಒಂದೊಂದು ಕುಲೆ ఇది మీ కరెక్షన్ నోట్ కనబడాలి అందరికి. చెప్పండి.